ಈ ಇಡ್ಲಿ ಹಿಟ್ಟಿಗೆ ಅಕ್ಕಿ ಬೇಳೆನ ನೆನೆಸೋದಾಗಲಿ ಅಥವಾ ರುಬ್ಬೋದಾಗಲಿ ಅವಶ್ಯಕತೆಯೇ ಇಲ್ಲ ಆದರೂ ಸಹ ಇಡ್ಲಿ ಮೃದುವಾಗಿ ಬರುತ್ತೆ ಸಾಮಾನ್ಯವಾಗಿ ಇಡ್ಲಿ ಮೃದುವಾಗಿ ಬರಬೇಕು ಅಂತಂದರೆ ಅಕ್ಕಿ ಬೇಳೆನ ನೆನೆಸಿ ಅದನ್ನು ರುಬ್ಬಬೇಕಾಗುತ್ತೆ ಅದಕ್ಕೆ ದಿನಗಟ್ಟಲೆ ಬೇಕಾಗುತ್ತೆ ಹೀಗೆ ರುಬ್ಬಿ ಮಾಡಿರುವಂಥ ಹಿಟ್ಟು ಜಾಸ್ತಿ ಇದೆ ಅಂತ ಫ್ರಿಜ್ನಲ್ಲಿಟ್ಟು ಹಿಟ್ಟಿದೆಯಲ್ಲ ಅಂತ ವಾರಗಟ್ಟಲೆ ಇಡ್ಲಿ ದೋಸೆನೇ ತಿನ್ನೋದಾಗುತ್ತೆ ಅದರ ಅವಶ್ಯಕತೆನೇ ಇಲ್ಲ ಈ ರೀತಿ ಹಿಡಿದನ್ನು ಮಾಡ್ಕೊಬಿಟ್ರೆ ಯಾವಾಗ ಬೇಕೋ ಆಗ ಎರಡು ಇಡ್ಲಿನಾದರೂ ಮಾಡ್ಕೋಬೋದು ಅಥವಾ ಇಪ್ಪತ್ತು ಇಡ್ಲಿನಾದರೂ ಮಾಡ್ಕೋಬೋದು ಇವಾಗ ಅದೇ ಹಿಟ್ಟನ್ನು ಉಪಯೋಗಿಸಿ ನಿಮಗೆ ಇಡ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಎಷ್ಟು ಮೃದುವಾಗಿ ಬರುತ್ತೆ ಅಂತಂದರೆ ಸೂಪರ್ ಸಾಫ್ಟಾಗಿ ಇಡ್ಲಿ ಬಂದು ರುಚಿನೂ ಸಹ ಎಕ್ಸಲೆಂಟ್ ಆಗಿರುತ್ತೆ ಆ ಹಿಟ್ಟನ್ನು ಇಡ್ಲಿ ತಟ್ಟೆಗೆ ಹಾಕಿ ಮಾಮೂಲಿ ಇಡ್ಲಿ ಹೇಗೆ ಬೇಯಿಸ್ತೀವೋ ಎಂಟರಿಂದ ಹತ್ತು ನಿಮಿಷ ಆ ರೀತಿ ಬೇಯಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನೀವೇ ನೋಡ್ತಿರ್ಬೋದು ಇಡ್ಲಿ ತುಂಬನೇ ಮೃದುವಾಗಿ ಬಂದೆ ಬೆಳ್ಳಿಗೆ ಬಂದಿದೆ ಗುಂಡ್ಗುಂಡಾಗಿ ಬಂದಿದೆ ಒಳಗಡೆ ಅಷ್ಟೇ ಸಾಫ್ಟಾಗೂ ಸಹ ಇರುತ್ತೆ ಆದರೆ ಈ ಇಡ್ಲಿಗೆ ಮೊದಲೇ ಹೇಳ್ದಂಗೆ ಅಕ್ಕಿ ಬೆಳೆನ ನೆನೆಸಿಲ್ಲ ರುಬ್ಬಿಲ್ಲ ತುಂಬನೇ ಸುಲಭವಾಗಿ ಇಡ್ಲಿ ಮಾಡ್ಬೋದು ಇನ್ನೊಂದು ವಿಶೇಷ ಏನು ಅಂತಂದರೆ ಸಣ್ಣ ಸಣ್ಣ ಫ್ಯಾಮಿಲಿಯಲ್ಲಿ ಕೆಲವು ಸರಿ ನಾಲ್ಕು ಇಡ್ಲಿ ಮಾಡಬೇಕಾಗುತ್ತೆ ಐದು ಇಡ್ಲಿ ಮಾಡಬೇಕಾಗತ್ತೆ ಅಂಥವ್ರಿಗಂತೂ ಇದಂತೂ ತುಂಬಾ ಹೆಲ್ಪ್ ಆಗುತ್ತೆ ಈ ಹಿಟ್ಟನ್ನು ಮಾಡಿಕೊಬಿಟ್ರೆ ಮೂರು ತಿಂಗಳು ನಾವು ಸ್ಟೋರ್ ಮಾಡ್ಕೋಬೋದು ಯಾವಾಗ ಬೇಕು ಆಗ ಎರಡು ಇಡ್ಲಿನಾದರೂ ಮಾಡ್ಕೋಬೋದು ಇಪ್ಪತ್ತು ಇಡ್ಲಿನಾದರೂ ಮಾಡ್ಕೋಬೋದು ಆ ಇಡ್ಲಿಗಳೆಲ್ಲ ಎಷ್ಟೇ ಸಾಫ್ಟಾಗಿ ಇರುತ್ತೆ ಸಾಫ್ಟಾಗೇನೋ ಇಡ್ಲಿ ಬಂದುಬಿಟ್ಟಿದೆ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ ನೀವೇ ನೋಡಿದ್ರಿ ಆದರೆ ಆ ಹಿಟ್ಟನ್ನು ಮಾಡೋದಕ್ಕೆ ಏನು ಪ್ರೊಸೀಜರು ಅಂತ ನಾವು ಡೀಟೇಲ್ ಆಗಿ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ಕೊಳ್ಳೋಣ ಈ ರೀತಿ ಪೌಡರ್ ಮಾಡಿಕೊಂಡು ನಾವು ರೆಡಿ ಮಾಡ್ಕೋಬೋದು ಆ ಪೌಡರ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಕಪ್ಪಿನಷ್ಟು ಉದ್ದಿನ ಬೇಳೆ ಅಥವಾ ಸಿಪ್ಪೆ ತೆಗೆದ ಉದ್ದಿನ ಕಾಳನ್ನ ತೊಗೊಂಡಿದ್ದೀನಿ ಉದ್ದಿನ ಬೇಳೆನಾದರೂ ತೊಗೋಬೋದು ಇಲ್ಲಾಂದರೆ ಈ ರೀತಿ ಕಾಳನಾದರೂ ತೊಗೋಬೋದು ಇದನ್ನು ಚೆನ್ನಾಗಿ ತೊಳಿಬೇಕಷ್ಟೇ ನೆನೆಸೋ ಅವಶ್ಯಕತೆ ಇಲ್ಲ ಒಂದು ಎರಡು ಸಾರಿ ಚೆನ್ನಾಗಿ ತೊಳೆದುಬಿಟ್ಟು ನೀನೆಲ್ಲ ಸೋಸಿಟ್ಕೋಬೇಕು ನೀರು ಮಾತ್ರ ಒಂದು ಡ್ರಾಪು ಸಹ ಇರಬಾರ್ದು ತೊಳಿಬೇಕಾದರೂ ಸಹ ನಾವು ಜಾಸ್ತಿ ಹೊತ್ತು ತೊಳಿಬಾರ್ದು ಫಾಸ್ಟಾಗಿ ಒಂದೆರಡು ಸಾರಿ ತೊಳೆದುಬಿಟ್ಟು ಮೇಲಿರುವಂಥ ಹೊಟ್ಟೆನೆಲ್ಲ ತೆಗಿಬೇಕಷ್ಟೆ ತೊಳೆದಾದ್ಮೇಲೆ ನೀರನ್ನು ಸೋಸೋದಕ್ಕೆ ಇಲ್ಲಿ ಇಟ್ಟಿದ್ದೀನಿ ನೆಕ್ಸ್ಟು ಒಂದು ಲೋಟ ಅಂದರೆ ಒಂದು ಕಪ್ಪು ಉದ್ದಿನ ಬೇಳೆಗೆ ನಾಲ್ಕು ಕಪ್ಪಿನಷ್ಟು ಇಡ್ಲಿ ಅಕ್ಕಿನ ತಗೊಳ್ತಾ ಇದ್ದೀನಿ ಮಾಮೂಲಿ ಇಡ್ಲಿಗೆ ಹೇಗೆ ನೀವು ನೆನೆಸ್ತಿರೋ ಅದೇ ರೀತಿ ಬೇಳೆ ಅಕ್ಕಿನ ತಗೊಳ್ಳೋದಷ್ಟೇ ಆದರೆ ಇಲ್ಲಿ ನೆನೆಸೋ ಅವಶ್ಯಕತೆ ಇಲ್ಲ ರುಬ್ಬ ಅಂತ ಅವಶ್ಯಕತೆ ಇಲ್ಲ ನಾನು ಮುಂದೆ ತೋರಿಸ್ತಾ ಹೋಗ್ತೀನಿ ಈಗ ಅಕ್ಕಿನ ತೊಗೊಂಡಿದ್ದೀನಿ ಅಕ್ಕಿ ಸಹ ಒಂದೆರಡು ಬಾರಿ ಚೆನ್ನಾಗಿ ತೊಳಿಬೇಕು ನೆನೆಸಬಾರ್ದಷ್ಟೇ ನೆನೆಸ್ತಾನೆ ಚೆನ್ನಾಗಿ ತೊಳಿಬಿಟ್ಟು ಹೊಟ್ಟೆನೆಲ್ಲ ತೆಗೆದುಬಿಟ್ಟು ಆಮೇಲೆ ಇದನ್ನು ಸೋಸೋದಕ್ಕೆ ಇಟ್ಟಿದ್ದೀನಿ ತೊಳಿಬೇಕಾದರೂ ನಾನು ಮೊದಲೇ ಹೇಳಿದೆ ಜಾಸ್ತಿ ಹೊತ್ತಿಟ್ಕೋಬಾರ್ದು ನೀರನ್ನು ಕುಡಿಯೋದಕ್ಕೆ ಬಿಡಬಾರ್ದು ಬೇಳೆ ಈಗ ನೋಡಿ ಮೇಲೆ ಇದನ್ನು ಸೋಸೋದಕ್ಕೆ ಬಿಟ್ಟಿದ್ದೀನಿ ನೀರೆಲ್ಲ ಹೋದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ ಇದನ್ನು ನಾವು ಚೆನ್ನಾಗಿ ಒಣಗಿಸ್ಬೇಕಾಗುತ್ತೆ ಈಗ ಮಳೆಗಾಲ ಆಗಿರೋದ್ರಿಂದ ಇದನ್ನು ಫ್ಯಾನ್ ಕೆಳಗಡೆನೇ ಹಾಕಿ ಒಂದರಿಂದ ಎರಡು ಗಂಟೆ ಬಿಟ್ಟರೆ ಇದು ಚೆನ್ನಾಗಿ ಡ್ರೈ ಆಗುತ್ತೆ ಪ್ರಾಬ್ಲಮ್ ಏನಿಲ್ಲ ಆದರೆ ಬೇಸಿಗೆಗಾಲ ಅಂದರೆ ಅರ್ಧ ಗಂಟೆಗೆ ಮೇಲೆ ನಾವು ಬಿಸಿಲಿನಲ್ಲಿ ಒಣಗಿಸ್ಬಾರ್ದು ಜಾಸ್ತಿ ಒಣಗ್ಸ್ಬಾರ್ದು ಆದರೆ ಆ ನೀರಿನ ಅಂಶವೂ ಸಹ ಇರಬಾರ್ದು ಆ ಥರ ನೋಡ್ಕೋಬೇಕು ಈಗ ಮಳೆಗಾಲ ಆಗಿರೋದ್ರಿಂದ ನಾನು ಫ್ಯಾನ್ ಕೆಳಗಡೆನೇ ಇಟ್ಬಿಟ್ಟು ಒಂದರಿಂದ ಎರಡು ಗಂಟೆಯಲ್ಲಿ ಇದನ್ನ ಹಾಗೆ ಬಿಟ್ಟರೆ ಇದು ಚೆನ್ನಾಗಿ ಡ್ರೈ ಆಗುತ್ತೆ ಇದಾದ ಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ಮುಖ್ಯವಾಗಿ ನೀರನ್ನು ಅಕ್ಕಿ ಅಕ್ಕಿಬೇಳೆಗೆ ಚೆನ್ನಾಗಿ ತೊಳೆದ್ಬಿಟ್ಟು ಈ ರೀತಿ ಡ್ರೈ ಮಾಡೋದಕ್ಕೆ ಬಿಡಬೇಕಾಗುತ್ತೆ ಈಗ ಒಂದು ಸಾರಿ ಇದು ಡ್ರೈ ಆಗಿದೆ ಎಲ್ಲ ಪೂರ್ತಿ ನೀರಿನ ಅಂಶ ಹೋಗಿದೆ ಅಂದಾಗ ನೆಕ್ಸ್ಟ್ ಸ್ಟೆಪ್ಪಿನಲ್ಲಿ ನಾವು ಇದನ್ನ ಹುರ್ಕೋಬೇಕಾಗುತ್ತೆ ಅಕ್ಕಿನ ಹುರಿಯೋ ಅವಶ್ಯಕತೆ ಇಲ್ಲ ಅದನ್ನು ಹಾಗೇ ಇಟ್ಕೋಬಹುದು ಆದರೆ ಬೇಳೆನ ಅಂದರೆ ಉದ್ದಿನ ಬೇಳೆನ ಸ್ವಲ್ಪ ಹುರ್ಕೊಂಡ್ರೆ ಇಡ್ಲಿ ತುಂಬಾ ರುಚಿಯಾಗಿ ಬರುತ್ತೆ ಸಾಫ್ಟಾಗಿ ಬರುತ್ತೆ ಈಗ ಒಂದು ಬಾಣಲಿಗೆ ತೊಳೆದು ಒಣಗಿಸಿರೋ ಅಂಥ ಬೇಳೆ ಜೊತೆಗೆ ಕಾಲು ಕಪ್ಪಿನಷ್ಟು ಸಬ್ಬಕ್ಕಿನ ಸೇರಿಸ್ತಾ ಇದ್ದೀನಿ ಇದು ತುಂಬಾ ಮುಖ್ಯವಾದಂಥ ಪದಾರ್ಥ ಈ ಇಡ್ಲಿಗೆ ಯಾಕೆಂದರೆ ಸಬ್ಬಕ್ಕಿ ಹಾಕಿದರೆ ಇಡ್ಲಿ ಬೆಳ್ಳಿಗೆ ಬರುತ್ತೆ ತುಂಬಾ ಸಾಫ್ಟಾಗಿ ಬರುತ್ತೆ ನಿಮಗೆ ಮೊದಲೇ ಹೇಳ್ದಂಗೆ ಇದನ್ನು ನೆನೆಸ್ತಾ ಇಲ್ಲ ರುಬ್ತಾ ಇಲ್ಲ ಅಂದರೂ ಇಡ್ಲಿ ಸಾಫ್ಟಾಗಿ ಬರಬೇಕು ಅಂತಂದರೆ ಇದೇ ಕಾರಣ ಸಬ್ಬಕ್ಕಿನ ಚೆನ್ನಾಗಿ ಈ ರೀತಿ ಬೇಳೆ ಒದಗೆ ಹುರ್ಕೋಬೇಕಾಗುತ್ತೆ ಎಷ್ಟೊತ್ತು ಹುರಿಬೇಕು ಅಂತಂದರೆ ಇದನ್ನು ಲೋ ಫ್ಲೇಮಲ್ಲಿ ಹುರಿಬೇಕು ಒಂದು ನಾಲ್ಕರಿಂದ ಐದು ನಿಮಿಷದಲ್ಲಿ ಈ ರೀತಿ ಕೈಯಲ್ಲಿ ಮುಟ್ಟಿದಾಗ ಚೆನ್ನಾಗಿ ಬಿಸಿ ಅಷ್ಟೇ ಕಲ್ಲರ್ ಚೇಂಜ್ ಆಗಬಾರ್ದು ಕಲರ್ ಚೇಂಜ್ ಆಗಿಬಿಟ್ರೆ ಇಡ್ಲಿ ಡಲ್ಲಾಗಿ ಹೋಗ್ಬಿಡುತ್ತೆ ಗಟ್ಟಿ ಆಗೋಗ್ಬಿಡುತ್ತೆ ಹಾಗಾಗಿ ಕಲರ್ ಚೇಂಜ್ ಆಗುತ್ತೆ ಬಾರ್ದು ಸ್ವಲ್ಪ ಕೈಯಲ್ಲಿ ಮುಟ್ಟಿದಾಗ ಚುರುಕಂತ ಬಿಸಿ ಬರಬೇಕು ಒಂದು ಸಾರಿ ಈ ಹೀಟ್ ಬಂದಿದೆ ಅಂದಾಗ ಸ್ಟೌವ್ನ ತಕ್ಷಣ ಆಫ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಆರೋದಕ್ಕೆ ಬಿಡಬೇಕಾಗುತ್ತೆ ಓವರಾಗೂ ರೋಸ್ಟ್ ಮಾಡಬಾರ್ದು ಹಾಗೆಯೇ ಹಸಿನೂ ಇರಬಾರ್ದು ಬೇಳೆ ಮತ್ತು ಸಬ್ಬಕ್ಕಿ ಎರಡೂ ಸಹ ಬಿಸಿ ಆಗೋವರೆಗೆ ಚೆನ್ನಾಗಿ ಹುರಿದಾದ ಮೇಲೆ ಆಫ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಆರಿಸೋದು ತುಂಬಾ ಮುಖ್ಯ ಯಾಕೆ ಅಂದರೆ ಇದು ಬಿಸಿ ಇರಬೇಕಾದ್ರೆ ನಾವು ಮಿಕ್ಸಿಗೆ ಹಾಕಿ ಪುಡಿ ಮಾಡೋಕ್ಕೆ ಹೋದರೆ ಆ ಪುಡಿ ತುಂಬನೇ ಗಟ್ಟಿಯಾಗುತ್ತೆ ಇಲ್ಲಿ ಗಟ್ಟಿ ಬರುತ್ತೆ ಹಾಗಾಗಿ ಇದನ್ನು ಆರೋದಕ್ಕೆ ಬೇಡ ಆ ಸಮಯದಲ್ಲಿ ಈ ಮಿಕ್ಸಿ ಜಾರಿಗೆ ನಾವು ಅಕ್ಕಿನ ತೊಳೆದುಬಿಟ್ಟು ಡ್ರೈ ಮಾಡ್ಕೊಂಡಿದ್ವಿ ನೋಡಿ ಅದನ್ನು ಹಾಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಬ್ಯಾಚಿಗೆ ಎರಡು ಕಪ್ಪಿನಷ್ಟು ಅಕ್ಕಿನ ಹಾಕಿ ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ ತೀರಾ ನೈಸಾಗಿ ಪುಡಿ ಮಾಡ್ಕೋಬಾರ್ದು ಚಿರೋಟಿ ರವೆ ಬರುತ್ತೆ ನೋಡಿ ಆ ಟೆಕ್ಸ್ಟರ್ನಲ್ಲಿರಬೇಕು ಈ ಅಕ್ಕಿ ಪುಡಿ ಮಾತ್ರ ಈ ರೀತಿ ಮಾಡಿಕೊಂಡ್ರೆ ಮಾತ್ರ ಆ ಇಡ್ಲಿ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಬರುತ್ತೆ ತೀರಾ ನೈಸಾಗಿ ಮಾಡ್ಕೊಬಿಟ್ರೆ ಇಡ್ಲಿ ಟೆಕ್ಸ್ಚರು ಈ ಇಡ್ಲಿಗೆ ಅಂದರೆ ನಾವು ಪುಡಿ ಮಾಡ್ಕೊಂಡ ಇಡ್ಲಿ ಟೆಕ್ಸ್ಚರು ಅಷ್ಟು ರುಚಿಯಾಗಿ ಬರೋದಿಲ್ಲ ಈಗ ಎರಡು ಬ್ಯಾಶ್ನಲ್ಲಿ ಅಕ್ಕಿನ ಚೆನ್ನಾಗಿ ಪುಡಿ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಚಿರೋಟಿ ರವೆ ಹದಕ್ಕೆ ಈಗ ಅಕ್ಕಿ ಹಿಟ್ಟು ರೆಡಿಯಾಗಿದೆ ನೆಕ್ಸ್ಟ್ ನಾವು ಅದೇ ಜಾರಿಗೆ ನಾವು ಹುರಿದು ಚೆನ್ನಾಗಿ ಆರಿಸ್ಕೊಂಡಂತಹ ಬೇಳೆ ಮತ್ತು ಸಬ್ಬಕ್ಕಿನ ಪುಡಿ ಮಾಡ್ಕೋಬೇಕಾಗುತ್ತೆ ಈ ರೀತಿ ಮಿಕ್ಸಿನಲ್ಲಾದರೂ ಪುಡಿ ಮಾಡ್ಕೋಬೋದು ಇಲ್ಲ ಅಂತಂದರೆ ಫ್ಲೋರ್ ಮಿಲ್ಲಲ್ಲಿ ಕೊಟ್ಬಿಟ್ಟು ಈ ಬೇಳೆನ ನೈಸಾಗಿ ಮಾಡಿ ಅಕ್ಕಿನ ಸ್ವಲ್ಪ ತರಿಯಾಗಿ ಮಾಡ್ಕೊಳ್ಳಿ ಅಂತ ಹೇಳಿದರೆ ಅವರು ಮಾಡ್ಕೊಡ್ತಾರೆ ಈಗ ಅಕ್ಕಿನ ನಾನು ಜರಡಿ ಮಾಡ್ಕೊಂಡಿಲ್ಲ ಆದರೆ ಬೇಳೆ ಹಿಟ್ಟನ್ನು ಚೆನ್ನಾಗಿ ಜರಡಿ ಮಾಡ್ಕೋಬೇಕಾಗುತ್ತೆ ಯಾಕೆಂದರೆ ಬೇಳೆ ಹಿಟ್ಟು ತೀರಾ ನೈಸಾಗಿರಬೇಕು ಅಕ್ಕಿ ಹಿಟ್ಟು ಸ್ವಲ್ಪ ತರ್ತರಿಯಾಗಿರಬೇಕು ಈಗ ಬೇಳೆ ಹಿಟ್ಟನ್ನು ಈ ರೀತಿ ಜರಡಿ ಮಾಡ್ಕೊಂಡಿದ್ದೀನಿ ಮೇಲ್ಗಡೆ ತರ್ತರಿಯಾಗಿ ಬಂದಿದೆ ನೋಡಿ ಅದನ್ನು ಮತ್ತೆ ಒಂದು ಸಾರಿ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿಕೊಂಡು ಅದನ್ನು ಮತ್ತೆ ಜರಡಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಮುಖ್ಯವಾದ ವಿಷಯ ಏನು ಅಂತಂತಂದರೆ ಈ ಬೇಳೆ ಮತ್ತು ಸಬ್ಬಕ್ಕಿ ಚೆನ್ನಾಗಿ ನೈಸಾಗಿ ಪೌಡ್ರ್ ಆಗಬೇಕು ಪೌಡರ್ ಥರ ಆಗಬೇಕು ಅಕ್ಕಿ ಮಾತ್ರ ತರಿಯಾಗಿರಬೇಕು ಆಗಲೇ ಇಡ್ಲಿ ಟೆಕ್ಸ್ಚರ್ ಎಕ್ಸಲೆಂಟಾಗಿ ಬರುತ್ತೆ ಈಗ ಬೇಳೆ ಹಿಟ್ಟು ರೆಡಿಯಾಗಿದೆ ನೈಸಾಗಿ ರೆಡಿಯಾಗಿದೆ ಒಂದು ಕಪ್ಪಿನಷ್ಟು ಬೇಳೆಯನ್ನು ಪುಡಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಮೊದಲೇ ಅಕ್ಕಿ ತರಿ ಅಂದರೆ ಚಿರೋಟಿ ರವೆ ಹದ್ದಕ್ಕೆ ಮಾಡ್ಕೊಂಡಿದ್ದೀನಿ ನೋಡಿ ಅಕ್ಕಿ ಹಿಟ್ಟು ಅದರೊಂದಿಗೆ ಈ ಬೇಳೆ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಅಕ್ಕಿ ಬೇಳೆ ಸಬ್ಬಕ್ಕಿ ಪುಡಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಬೇಕು ಮಿಕ್ಸ್ ಆದಮೇಲೆ ಇದನ್ನ ಒಂದು ಬಾಕ್ಸಿಗೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಹೊರಗಡೆ ಅಂತಂದರೆ ಅಟ್ಲೀಸ್ಟ್ ಇಪ್ಪತ್ತು ದಿನ ಇರುತ್ತೆ ನೀವು ಜಾಸ್ತಿ ದಿನ ಇಡಬೇಕು ಅಂತಂದರೆ ಫ್ರಿಜ್ನಲ್ಲಿ ಇಟ್ಟರೆ ಮೂರು ತಿಂಗಳವರೆಗೆ ಇಟ್ಕೋಬಹುದು ಈ ಹಿಟ್ಟನ್ನು ಡ್ರೈ ಆಗಿರೋವಂಥ ಒಂದು ಬಾಕ್ಸಿಗೆ ಹಾಕಿಬಿಟ್ಟು ಸ್ಟೋರ್ ಮಾಡೋದಷ್ಟೇ ತುಂಬನೇ ಸುಲಭವಾಗಿ ಇಡ್ಲಿ ಮಾಡ್ಬೋದು ಈ ಹಿಟ್ಟು ರೆಡಿಯಾಗಿದ್ದಾರೆ ಇಡ್ಲಿ ಮಾಡೋದಕ್ಕೆ ಸಾಮಾನ್ಯವಾಗಿ ಅಕ್ಕಿ ಬೇಳೆನ ತೊಳಿಬೇಕು ಆಮೇಲೆ ಅದನ್ನು ಐದಾರು ಗಂಟೆ ನೆನೆಸಬೇಕು ಅದಾದಮೇಲೆ ರುಬ್ಬಬೇಕು ಆಮೇಲೆ ಹುಳಿ ಬರ್ಸ್ಬೇಕು ಎಷ್ಟೊಂದು ಲಾಂಗ್ ಪ್ರೊಸೀಜರ್ ಅಲ್ವಾ ಈ ಹಿಟ್ಟಿದ್ರೆ ಅರ್ಧ ಪ್ರೊಸೀಜರ್ ಇಲ್ಲವೇ ಇಲ್ಲ ಅಕ್ಕಿ ಬೇಳೆನ ತೊಳೆದು ನೆನೆಸಿ ಅದನ್ನು ರುಬ್ಬಬೇಕಾಗುತ್ತೆ ಅದರ ಅವಶ್ಯಕತೆನೇ ಇಲ್ಲ ಹಿಟ್ಟನ್ನು ರೆಡಿ ಮಾಡಿಕೊಂಡು ಒಂದು ಡ್ರೈ ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡ್ಕೊಬಿಟ್ರೆ ಯಾವಾಗ ಇಡ್ಲಿ ಬೇಕು ಎಷ್ಟು ಇಡ್ಲಿ ಬೇಕು ಎರಡು ಇಡ್ಲಿ ಬೇಕಾ ಅಷ್ಟೇ ಪ್ರಮಾಣಕ್ಕೆ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಕಳ್ಸ್ಕೊಳ್ಳಿ ಇಲ್ಲ ನಾಲ್ಕು ಇಡ್ಲಿ ಬೇಕಾ ಅಷ್ಟೇ ಪ್ರಮಾಣದ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಕಳ್ಸ್ಕೊಳ್ಳಿ ಇಲ್ಲ ಇಪ್ಪತ್ತು ಇಡ್ಲಿ ಬೇಕಾ ಅಷ್ಟೇ ಪ್ರಮಾಣದ ಹಿಟ್ಟನ್ನು ಹಾಕ್ಕೊಂಡು ಪಾತ್ರೆಗೆ ಹಾಕ್ಕೊಂಡು ಕಳ್ಸ್ಕೊಳ್ಳೋದು ಅಷ್ಟೇ ಎಷ್ಟು ಸುಲಭ ಅಲ್ವಾ ಇಲ್ಲ ಅಂತಂದರೆ ಸಾಮಾನ್ಯವಾಗಿ ನಾವು ಜಾಸ್ತಿ ಹಿಟ್ಟನ್ನು ರುಬ್ಬಬೇಕಾಗುತ್ತೆ ಅದಾದಮೇಲೆ ಫ್ರಿಜ್ನಲ್ಲಿ ಇಟ್ಟು ವಾರಗಟ್ಟಲೆ ಹಿಟ್ಟಿದೆಯಲ್ಲ ಅಂತ ಅದನ್ನೇ ತಿನ್ನಬೇಕಾಗುತ್ತೆ ಈಗ ನಾನು ಎಂಟು ಇಡ್ಲಿಗೆ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರನ್ನು ಹಾಕ್ಕೊಂಡು ಇಡ್ಲಿ ಹಿಟ್ಟಿನ ಹದಕ್ಕೆ ನಾವು ಕಲಿಸ್ಕೋಬೇಕಾಗುತ್ತೆ ಎಷ್ಟು ನೀರು ಅಂತಂದರೆ ನೀವು ನೋಡಿಕೊಂಡು ಹಾಕೊಳ್ಳಿ ಇಡ್ಲಿ ಹಿಟ್ಟಿನ ಹದಕ್ಕೆ ಹಿತ್ತಿದ್ರೆ ಸಾಕಷ್ಟೇ ಈ ಹಿಟ್ಟಿನಲ್ಲಿ ದೋಸೆ ಮಾಡ್ಬೋದಾ ಅಂತಂದರೆ ದೋಸೆ ಅಷ್ಟು ರುಚಿಯಾಗಿ ಬರೋಲ್ಲ ಯಾಕೆ ಅಂತಂದರೆ ನಾವು ಅಕ್ಕಿನ ಥರಯಾಗಿ ರುಬ್ಕೊಂಡಿದ್ವಲ್ಲ ಹಾಗಾಗಿ ಅಕ್ಕಿ ಹಿಟ್ಟು ನೈಸಾಗಿ ರುಬ್ಕೊಂಡ್ರೆ ದೋಸೆನೂ ಸಹ ಚೆನ್ನಾಗಿ ಬರುತ್ತೆ ಈಗ ಇಡ್ಲಿ ಹಿಟ್ಟು ಚೆನ್ನಾಗಿ ಕಲಸಿ ರೆಡಿಯಾಗಿದೆ ಇದನ್ನು ಮುಚ್ಚಿಬಿಟ್ಟು ಒಂದು ಎಂಟರಿಂದ ಹತ್ತು ಗಂಟೆ ಹುಳಿ ಬರೋದಕ್ಕೆ ಬಿಡಬೇಕಾಗುತ್ತೆ ಈಗ ನೋಡಿದರೆ ಎಂಟರಿಂದ ಹತ್ತು ಗಂಟೆ ಆಗಿದೆ ಹಿತ್ತು ಚೆನ್ನಾಗಿ ಹುಳಿ ಬಂದಿದೆ ಇದನ್ನು ಮಾಮೂಲಿ ಇಡ್ಲಿ ಹಿಟ್ಟನ್ನು ಹೇಗೆ ಕಲಿಸ್ತೀವೋ ಹಾಗೆ ಮೇಲಿಂದ ಕೆಳಗಡೆ ಚೆನ್ನಾಗಿ ಕಲಿಸೋದಷ್ಟೆ ಇದಕ್ಕೆ ಸೋಡಾ ಹಾಕಬೇಕಂತಂದರೆ ಅವಶ್ಯಕತೆ ಇಲ್ಲ ಅಕಸ್ಮಾತ್ ನಿಮ್ಗೆ ಏನಾದರೂ ಇಡ್ಲಿ ಗಟ್ಟಿ ಬರ್ತಾ ಇದೆ ಅಂದರೆ ಒಂದೇ ಒಂದು ಚಿಟಿಕೆಯಷ್ಟು ಸೋಡಾನು ಹಾಕ್ಬೋದು ಈಗ ಇಡ್ಲಿ ಹಿಟ್ಟು ನಾ ಹದ ರೆಡಿ ಮಾಡಿಕೊಂಡು ಮಾಮೂಲಿ ಇಡ್ಲಿ ಹೇಗೆ ಬೇಯಿಸ್ತೀವೋ ಹಾಗೆ ಬೇಯಿಸೋದಷ್ಟೇ ಅದನ್ನ ವೀಡಿಯೋ ಮೊದಲೇ ತೋರಿಸಿದ್ದೀನಿ ಇಡ್ಲಿ ಹೇಗೆ ಬೇಯಿಸೋದು ಅಂತ ಈಗ ರುಚಿಯಾದ ಸಾಫ್ಟ್ ಆಗಿರೋಂಥ ಇಡ್ಲಿ ರೆಡಿ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ ಹಾಗೆ ನೀವು ನೋಡಿಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡೆಯಾಕಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ ಎಲ್ಲವರಿಗೆ ಥ್ಯಾಂಕ್ ಯು ಬಾಯ್ ಬೈ ಸಿ ಯು